ಎಲ್ರಿಗೂ ನಮಸ್ಕಾರ ವಿದ್ಯಾಗಮ ಸಂವೇದ ಈ ಕಲಿಕಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪ್ರೀತಿಯ ಮಕ್ಕಳೇ ಇವತ್ತು ನಾವು ಎಂಟನೇ ತರಗತಿ ಗಣಿತ ವಿಷಯದ ಅಧ್ಯಾಯ ಮೂರನ್ನು ಕಲೀಲಿ ಹೊರಟಿದ್ದೀವಿ ನಿಮಗೆಲ್ಲ ನೆನಪಿದೆ ಅಲ್ವಾ ಇದು ಈ ಅಧ್ಯಾಯದ ಎರಡನೇ ಕಂತು ಯಾವುದೇ ಅಧ್ಯಾಯ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ನೀವೀಗಾಗಲೇ ಪುಟ ಸಂಖ್ಯೆ ಯಾವುದು ಅಂತ ಹುಡುಕ್ತಾ ಇದ್ದೀರ ಪುಟ ಸಂಖ್ಯೆ ನಲ್ವತ್ತರಿಂದ ಐವತ್ತೇಳರ ತನಕ ಈ ಪಾಠ ನಿಮ್ಮ ಪಠ್ಯದಲ್ಲಿ ಇದೆ ಈಗಾಗಲೇ ಹೋಮ್ವರ್ಕ್ ಎಲ್ಲ ಮಾಡಿದ್ದೀರಾ ಗಮನಿಸಿದಿರಾ ಅಲ್ಲ ಮಕ್ಕಳ ನಾವು ಹಿಂದಿನ ತರಗತಿಯಲ್ಲಿ ಏನೇನು ಕಲ್ತಿದ್ವಿ ಅಂತ ಫಾಸ್ಟ್ ಆಗಿ ಪುನರ್ಮನನ ಮಾಡ್ಕೊಂಡು ಬಂದ್ಬಿಡೋಣ ಹೌದು ಸಮೀಕರಣ ಅನ್ನೋ ಪದವನ್ನು ಕಲ್ತ್ಕೊಂಡಿದ್ವಿ ಹಾಗಂದರೆ ಏನು ಸಮೀಕರಣ ಯಾವುದು ಸಮತೆಯನ್ನು ಸೂಚಿಸುತ್ತೋ ಅದೇ ಸಮೀಕರಣ ಯಾವುದ್ರ ಸಮತೆ ಬೀಜೋಕ್ತಿಗಳ ಸಮತೆ ಯಾವುದು ಬೀಜೋಕ್ತಿಗಳ ಸಮತೆಯನ್ನು ಸೂಚಿಸುತ್ತೋ ಅದನ್ನೇ ನಾವು ಸಮೀಕರಣ ಅಂತ ಕರಿತೀವಿ ನಮ್ಮ ಕೆಲವು ಮಕ್ಕಳು ಉದಾಹರಣೆಗಳು ಕೂಡ ಹೇಳ್ತಾ ಇದ್ದಾರೆ ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಐದು ಅಂತ ಸರಿ ಮಕ್ಕಳ ಎಕ್ಸ್ ಪ್ಲಸ್ ಮೂರು ಅನ್ನೋದು ಐದಕ್ಕೆ ಸಮ ಆಗಿದೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಅದೂ ಕೂಡ ಸಮೀಕರಣಕ್ಕೆ ಒಂದು ಉದಾಹರಣೆ ಸಮೀಕರಣಕ್ಕೆ ಒಂದು ಪರಿಹಾರ ಇದ್ದೇ ಇರುತ್ತೆ ಅಂದರೆ ಯಾವ ಅವ್ಯಕ್ತ ಪದವನ್ನು ನಾವು ಬಳಸಿರ್ತೀವೋ ಆ ಅವ್ಯಕ್ತ ಪದಕ್ಕೆ ಒಂದು ಬೆಲೆ ಇದ್ದೇ ಇರುತ್ತೆ ಅದನ್ನೇ ನಾವು ಸಮೀಕರಣದ ಪರಿಹಾರ ಅಂತ ಕರಿತೀವಿ ಎಲ್ಲಿ ಎಲ್ ಎಚ್ ಎಸ್ ಆರ್ ಎಚ್ ಎಸ್ಗೆ ಸಮ ಆಗುತ್ತೋ ಆಗ ಆ ಬೆಲೆಯನ್ನು ನಾವು ಆ ಸಮೀಕರಣದ ಪರಿಹಾರ ಅಂತ ಹೇಳ್ತೀವಿ ಹಾಗೆ ಮಕ್ಕಳ ಸಮೀಕರಣವನ್ನು ಬಿಡಿಸೋದು ಕೂಡ ಕಲ್ತಿದ್ವಿ ಅದಕ್ಕೆ ನಾವೊಂದು ಚಟುವಟಿಕೆ ಮಾಡಿದ್ವಿ ಅಲ್ವಾ ನೆನಪಿದೆಯಾ ನಿಮಗೆ ಸಮೀಕರಣವನ್ನು ತಕ್ಕಡಿಗೆ ಹೋಲಿಕೆ ಮಾಡಿಕೊಂಡಿದ್ವಿ ತಕ್ಕಡಿಯ ಒಂದು ಬದಿಯನ್ನು ಎಲ್ ಎಚ್ ಎಸ್ ಅಂದ್ಕೊಂಡ್ರೆ ಮತ್ತೊಂದು ಬದಿಯನ್ನು ಆರ್ ಎಚ್ ಎಸ್ ಅಂದ್ಕೊಂಡ್ರೆ ಇದು ಯಾವಾಗಲೂ ಸಮತೋಲನವನ್ನು ಕಾಪಾಡ್ಕೋಬೇಕು ಅನ್ನೋದನ್ನು ನಾವು ವಿವರಣೆಯನ್ನು ಮಾಡಿಕೊಂಡಿದ್ವಿ ಏನೇನು ಕಲ್ತಿದ್ವಿ ಒಂದ್ಸಲಿ ಸ್ಮರಣೆ ಮಾಡೋಣ ನಾವು ಯಾವಾಗೂ ಸಮೀಕರಣದ ಎರಡೂ ಬದಿಗೂ ಮೂಲಕ್ರಿಯೆಗಳನ್ನು ಮಾಡಬೇಕು ಒಂದು ಬದಿಗೆ ಮೂಲಕ್ರಿಯೆಯನ್ನು ಮಾಡೋದು ಮತ್ತೊಂದು ಬದಿಗೆ ಮೂಲಕ್ರಿಯೆಯನ್ನು ಮಾಡದೇ ಇದ್ದರೆ ಸಮೀಕರಣ ಸಮತೋಲನ ಆಗೋದಿಲ್ಲ ಹಾಗಾದರೆ ಏನನ್ನು ಮಾಡಬೇಕು ನೋಡಿ ಸಮೀಕರಣದ ಎರಡೂ ಬದಿಗೂ ನಾವು ಸಮಾನ ಅಂಶಗಳನ್ನು ಕೂಡಬಹುದು ನೀವು ಸ್ವಯಂ ಸಿದ್ಧ ಕೂಡ ಕಲ್ತಿದ್ದೀರ ಅಲ್ವಾ ಸಮಾನ ಅಂಶಗಳನ್ನು ಕೂಡಿದ್ರೆ ಮೊತ್ತ ಸಮ ಆಗಿರುತ್ತೆ ಇಲ್ಲೂ ಕೂಡ ಇದು ನಿಜ ಆಗುತ್ತೆ ಅದೇ ಥರ ಸಮೀಕರಣದ ಎರಡೂ ಬದಿಗೂ ಸಮಾನ ಅಂಶಗಳನ್ನು ಕಳಿಬಹುದು ಹಾಗೇನೇ ಸಮೀಕರಣದ ಎರಡೂ ಬದಿಗಳನ್ನು ಸಮಾನಾಂಶದಿಂದ ಗುಣಿಸಬೇಕು ಅಂದರೆ ನಾವು ಒಂದು ಬದಿಯನ್ನು ಎರಡರಿಂದ ಗುಣಿಸಿದರೆ ಮತ್ತೊಂದು ಬದಿಯನ್ನು ಕೂಡ ಎರಡರಿಂದ ಗುಣಿಸ್ಬೇಕು ಒಂದು ಬದಿಯನ್ನು ನೂರರಿಂದ ಗುಣಿಸಿದ್ರೆ ಮತ್ತೊಂದು ಬದಿಯನ್ನು ಕೂಡ ನೂರರಿಂದ ಗುಣಿಸಬೇಕಾಗುತ್ತೆ ಹಾಗೆ ಸಮಾನಾಂಶಗಳಿಂದ ಭಾಗ ಮಾಡಬೇಕು ಎರಡೂ ಬದಿಯನ್ನು ನಾವು ಒಂದೇ ಅಂಕಿಯಿಂದ ಅಥವಾ ಒಂದೇ ಅವ್ಯಕ್ತ ಪದದಿಂದ ಭಾಗ ಮಾಡಬೇಕಾಗುತ್ತೆ ಪ್ರತಿ ಸಲ ಲೆಕ್ಕ ಮಾಡೋವಾಗಲೂ ಇದೇ ರೀತಿ ನಾವು ಸಮತೋಲನ ವಿಧಾನವನ್ನೇ ಬಳಸೋದಿಲ್ಲ ಅದ್ರ ಬದಲಾಗಿ ಏನು ಮಾಡ್ತೀವಿ ಸ್ಥಳಾಂತರ ವಿಧಾನವನ್ನು ಅಥವಾ ಓರೆ ಗುಣಾಕಾರ ವಿಧಾನವನ್ನು ಬಳಸ್ಕೋತೀವಿ ಅದನ್ನು ಸಣ್ಣದಾಗಿ ಪುನರ್ಮನನ ಮಾಡ್ಕೊಳ್ಳೋಣ ಯಾವಾಗಲೂ ಎಲ್ ಹೆಚ್ ಎಸ್ಸು ಆರ್ ಹೆಚ್ ಎಸ್ಗೆ ಸಮ ಆಗಿರುತ್ತೆ ನಾವು ನೆನ್ಪಿಡ್ಬೇಕಾಗಿರೋದು ಏನು ಅಂದರೆ ಎಲ್ ಹೆಚ್ ಎಸ್ಸಲ್ಲಿ ನಾವು ಯಾವುದಾದ್ರೂ ಸಂಖ್ಯೆಯನ್ನು ಅಂದರೆ ಪ್ಲಸ್ ಮೂರು ಅಂತ ಒಂದು ಸಂಖ್ಯೆ ಇದೆ ಅಂತ ಅನ್ಕೊಳ್ಳಿ ಆ ಪ್ಲಸ್ ಮೂರನ್ನು ಆರ್ ಎಚ್ ಎಸ್ಗೆ ಗೆ ಬದಲಾಯಿಸಿದ್ರೆ ಅದು ಮೈನಸ್ ಮೂರು ಆಗುತ್ತೆ ಹಾಗೆಯೇ ಎಲ್ ಎಚ್ ಎಸ್ ಅಲ್ಲಿ ಏನಾದರೂ ಮೈನಸ್ ಐದು ಅಂತ ಒಂದು ಸಂಖ್ಯೆ ಇದೆ ಋಣ ಸಂಖ್ಯೆ ಇದೆ ಆ ಋಣ ಸಂಖ್ಯೆಯನ್ನ ನಾವು ಆರ್ ಎಚ್ ಎಸ್ಗೆ ಗೆ ಬದಲಾಯಿಸಿದ್ರೆ ಬಲ ಬದಿಗೆ ಬದಲಾಯಿಸಿದ್ರೆ ಅದು ಪ್ಲಸ್ ಐದು ಆಗುತ್ತೆ ಅಂದರೆ ಧನ ಸಂಖ್ಯೆ ಆಗುತ್ತೆ ಅದೇ ತರ ಯಾವುದೋ ಒಂದು ಸಂಖ್ಯೆಯನ್ನ ಎರಡರಿಂದ ಗುಣಿಸಿದೀವಿ ಅಂದ್ಕೊಳ್ಳಿ ಎಲ್ ಎಚ್ ಎಸ್ ಅಲ್ಲಿ ಅದನ್ನು ನಾವು ಆರ್ ಎಚ್ ಎಸ್ಗೆ ಬದಲಾವಣೆ ಮಾಡಿದಾಗ ಎರಡರಿಂದ ಭಾಗಿಸ್ಬೇಕಾಗಿ ಬರುತ್ತೆ ಇದನ್ನೇ ನಾವು ಓರೆ ಗುಣಕಾರ ಅಂತ ಕರಿತೀವಿ ಹಾಗೆಯೇ ಯಾವುದೋ ಒಂದು ಸಂಖ್ಯೆಯಿಂದ ಎಲ್ ಎಚ್ ಎಸ್ನ ಭಾಗ್ಸಿದ್ರೆ ಅಂದರೆ ಉದಾಹರಣೆಗೆ ಐದರಿಂದ ಭಾಗ್ಸಿದ್ದೀವಿ ಅದನ್ನು ಆರ್ ಎಚ್ ಎಸ್ಸಿಗೆ ತಗೊಂಡಾಗ ಐದರಿಂದ ಗುಣಿಸ್ಬೇಕಾಗಿ ಬರುತ್ತೆ ಮಕ್ಕಳ ಇದನ್ನು ನಾವು ಯಾವಾಗೂ ನೆನ್ಪಿಟ್ಕೋಬೇಕು ಏನಂದರೆ ನಾವು ಮಾಡುವಂತಹ ಮೂಲಕ್ರಿಯೆಯ ವಿರುದ್ಧ ಕ್ರಿಯೆಯನ್ನು ನಾವು ಆರ್ ಎಚ್ ಎಸ್ ಅಲ್ಲಿ ಮಾಡ್ತಾ ಹೋಗ್ತೀವಿ ಹಿಂದೆ ಕಲ್ತಿದ್ದೇನೋ ನೆನ್ಪು ಮಾಡಿಕೊಂಡ್ರಿ ಇವತ್ತೇನೇನು ಕಲಿತೀವಿ ನಾವು ಇವತ್ತು ನಾವು ಎರಡೂ ಕಡೆ ಚರಾಕ್ಷರ ಇರುವಂತಹ ಸಮೀಕರಣಗಳನ್ನು ಬಿಡಿಸೋದು ಹೇಗೆ ಅಂತ ತಿಳ್ಕೊತೀವಿ ಅದರ ಜೊತೆಗೆ ಒಂದಷ್ಟು ಅನ್ವಯದ ಲೆಕ್ಕಗಳನ್ನು ಕೂಡ ಬಿಡಿಸ್ತೀವಿ ಮತ್ತು ಸಮೀಕರಣಗಳನ್ನು ಸುಲಭ ರೂಪಕ್ಕೆ ತರೋದು ಹೇಗೆ ಅಂತ ತಿಳ್ಕೊತೀವಿ ಹಾಗೆ ರೇಖಾತ್ಮಕ ರೂಪಕ್ಕೆ ತರಬಹುದಾದಂತಹ ಸಮೀಕರಣಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ತೀವಿ ಹಾಗಾದರೆ ಇವತ್ತಿನ ಪಾಠ ಪ್ರಾರಂಭ ಮಾಡೋಣ ಅಲ್ಲ ಮಕ್ಕಳ ಮೊದಲಿಗೆ ಎರಡೂ ಕಡೆ ಚರಾಕ್ಷರ ಇರುವಂತಹ ಸಮೀಕರಣಗಳನ್ನು ತಗೊಳ್ಳೋಣ ಹಂಗಂದರೆ ಏನು ಇದರಲ್ಲಿ ಏನಾದರೂ ವಿಶೇಷತೆ ಇದೆಯಾ ಹೆಚ್ಚಿನ ವಿಶೇಷತೆ ಏನೂ ಇಲ್ಲ ಮಕ್ಕಳ ಇಲ್ಲೊಂದು ಉದಾಹರಣೆ ತೊಗೊಂಡಿದ್ದೀನಿ ನೋಡಿ ಎರಡು ಎಮ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಏಳು ನೀವೇ ಹೇಳ್ತಾ ಇದ್ದೀರ ಅಲ್ಲ ಎಮ್ ಅನ್ನೋ ಒಂದೇ ಒಂದು ಚರಾಕ್ಷರ ಇದೆ ಅದು ಎಲ್ ಎಚ್ ಎಸ್ ಎಲ್ ಮಾತ್ರ ಇದೆ ಇನ್ನೊಂದು ಉದಾಹರಣೆ ನೋಡಿ ಎರಡು ಎಂ ಪ್ಲಸ್ ಮೂರು ಟು ಎಂ ಪ್ಲಸ್ ಎರಡು ಇಲ್ಲಿ ಎಂ ಅನ್ನುವ ಚರಾಕ್ಷರ ಎಡಬದಿ ಮತ್ತು ಬಲಬದಿ ಎರಡೂ ಕಡೆಯೂ ಇದೆ ಇಂತಹ ಸಮೀಕರಣಗಳನ್ನು ನಾವು ಇವತ್ತು ಬಿಡಿಸ್ಲಿಕ್ಕೆ ಹೊರಟಿದ್ದೀವಿ ಇನ್ನೊಂದೆರಡು ಉದಾಹರಣೆ ನೋಡೋದಾದರೆ ಎರಡು ಕೆ ಮೈನಸ್ ಮೂರು ಟು ಐದು ಕೆ ಪ್ಲಸ್ ಎರಡು ವೈ ಪ್ಲಸ್ ಎರಡು ಟು ಎರಡು ವೈ ಮೈನಸ್ ಹತ್ತು ಈ ರೀತಿಯ ಉದಾಹರಣೆಗಳನ್ನು ಇವತ್ತು ಬಿಡಿಸ್ತಾ ಹೋಗೋಣ ಇನ್ನು ಸಮಸ್ಯೆ ಬಿಡಿಸೋ ಸಮಯ ಈಗ ಅಭ್ಯಾಸ ಮೂರು ಪಾಯಿಂಟ್ ಮೂರರ ಲೆಕ್ಕವೊಂದನ್ನು ತಗೊಂಡಿದ್ದೀನಿ ಈ ಲೆಕ್ಕವನ್ನು ನಾವು ಎರಡು ವಿಧಾನದಲ್ಲಿ ಬಿಡಿಸ್ತೀವಿ ಒಂದು ಸ್ಥಳಾಂತರ ವಿಧಾನ ಮತ್ತೊಂದು ಸಮತೋಲನ ವಿಧಾನ ಎರಡು ಬೇರೆ ಬೇರೆ ಅಲ್ಲ ಮಕ್ಕಳ ಒಂದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪೂರಕ ಆಗುತ್ತೆ ಅಷ್ಟೆ ಈಗ ನೋಡಿ ಇಲ್ಲಿ ಮೂರು ಎಮ್ ಎಸ್ ಟು ಎಮ್ ಪ್ಲಸ್ ಹದಿನೆಂಟು ಅಂತ ಇದೆ ಅಲ್ಲಿ ಎಮ್ ಅನ್ನೋದು ಅವ್ಯಕ್ತ ಪದ ಬಲಭಾಗದಲ್ಲಿ ನಮಗೆ ಬೇಕಿಲ್ಲ ಅದನ್ನು ಎಡಭಾಗಕ್ಕೆ ತಗೋಬೇಕು ತೊಗೋಬೇಕು ಹೇಗೆ ತಗೊಳ್ಳೋದು ಮೈನಸ್ ಎಮ್ಮನ್ನು ಎರಡೂ ಬದಿಗೂ ಕೂಡಿದೀವಲ್ಲಿ ಆಗೇನಾಗುತ್ತೆ ಬಲಬದಿಯಲ್ಲಿ ಪ್ಲಸ್ ಎಮ್ ಮೈನಸ್ ಎಮ್ ಕ್ಯಾನ್ಸಲ್ ಆಗುತ್ತೆ ಉಳ್ಕೊಳ್ಳೋದೇನು ಉಳಿಯುತ್ತೆ ಮೂರು ಎಂ ಮೈನಸ್ ಎಂ ಟು ಹದಿನೆಂಟು ಅದನ್ನೇ ನಾವಿಲ್ಲಿ ಎಮ್ಮನ್ನು ಸ್ಥಳಾಂತರ ಮಾಡಿದ್ದೀವಿ ಅಂತ ಹೇಳ್ತೀವಿ ಸ್ಥಳಾಂತರ ಮಾಡಿದರೆ ಮೂರು ಎಮ್ ಮೈನಸ್ ಎಂ ಎಸ್ವಲ್ ಟು ಹದಿನೆಂಟು ಅದೇ ರೀತಿಯ ಸಮೀಕರಣ ನಮಗೆ ಬಂದಿದೆ ಮೂರು ಎಮ್ ಅಲ್ಲಿ ಎಮ್ನ ಕಳೆದ್ರೆ ಎರಡು ಎಂ ಎಸ್ವಲ್ ಟು ಹದಿನೆಂಟು ಈಗ ನಾವೇನು ಮಾಡಬೇಕು ಎರಡು ಎಮ್ ಇದೆ ನಮಗೆ ಬೇಕಿರೋದು ಎಂ ಮಾತ್ರ ಹಾಗಾಗಿ ಎರಡರಿಂದ ಭಾಗಿಸ್ಕೊಳ್ತೀವಿ ಎರಡೂ ಬದಿಯನ್ನು ಎರಡರಿಂದ ಭಾಗಿಸ್ಕೊತೀವಿ ಭಾಗಿಸ್ಕೊಂಡಾಗ ಎರಡು ಬೈ ಎರಡು ಕ್ಯಾನ್ಸಲ್ ಆಗುತ್ತೆ ಎಮ್ ಟು ಹದಿನೆಂಟು ಬೈ ಎರಡು ಅಂದರೆ ಎಮ್ನ ಬೆಲೆ ಒಂಬತ್ತು ಅಂತ ನಮಗೆ ಸಿಗುತ್ತೆ ನೋಡಿ ಎರಡೂ ವಿಧಾನವನ್ನು ಕಂಪೇರ್ ಮಾಡ್ಕೊಳ್ಳಿ ಮತ್ತು ಅರ್ಥ ಮಾಡಿಕೊಳ್ಳಿಕ್ಕೆ ಇದು ಅನುಕೂಲ ಆಗುತ್ತೆ ಆದರೆ ನಾವು ಸಾಧಾರಣವಾಗಿ ಸ್ಥಳಾಂತರ ಮಾಡೋದು ಮತ್ತು ಓರೆ ಗುಣಕಾರವನ್ನೇ ಬಳಸ್ಕೊಳ್ತೀವಿ ಸಮತೋಲನ ವಿಧಾನವನ್ನು ಬಳಸೋದಿಲ್ಲ ಈಗ ಮುಂದಿನ ಲೆಕ್ಕ ತಗೊಳ್ಳೋಣ ನಾಲ್ಕು ಝೆಡ್ ಪ್ಲಸ್ ಮೂರು ಟು ಆರು ಪ್ಲಸ್ ಎರಡು ಝೆಡ್ ನಮ್ಮ ಮಕ್ಕಳು ಆಗಲೇ ಹೇಳ್ತಾ ಇದ್ದಾರೆ ಮಿಸ್ ಮೂರನ್ನು ಸ್ಥಳಾಂತರ ಮಾಡ್ಕೊಂಡ್ಬಿಡೋಣ ಅಂತ ಕೆಲವರು ಇನ್ನು ಕೆಲವರು ಎರಡು ಝೆಡ್ ಸ್ ಸ್ಥಳಾಂತರ ಮಾಡ್ಕೊಂಡ್ಬಿಡೋಣ ಅಂತ ಕೆಲವರು ಎಲ್ಲರೂ ಹೇಳ್ತಿರೋದು ಸರಿನೇ ಮಕ್ಕಳ ಅದು ನಿಮ್ಮ ನಿರ್ಧಾರಕ್ಕೆ ಬಿಟ್ಟಿದ್ದು ಮೂರನ್ನು ಮೊದಲು ಸ್ಥಳಾಂತರ ಮಾಡ್ತಾ ಇದ್ದೀನಿ ಎಡಭಾಗದಿಂದ ಬಲಭಾಗಕ್ಕೆ ಮೂರನ್ನು ಸ್ಥಳಾಂತರ ಮಾಡಿದ್ರೆ ಮೈನಸ್ ಮೂರಾಗುತ್ತೆ ಆರು ಮತ್ತು ಮೂರನ್ನು ಕಳೆದ್ರೆ ನಮಗೆ ಮೂರು ಬರುತ್ತೆ ಸೊ ನಮಗೊಂದು ಸುಲಭವಾದ ಸಮೀಕರಣ ಬಂದಿದೆ ನಾಲ್ಕು ಝೆಡ್ ಎಸ್ ಇಕೋಲ್ ಟು ಮೂರು ಪ್ಲಸ್ ಎರಡು ಝೆಡ್ ಈಗೇನು ಮಾಡಬೇಕು ಹೇಳಿ ಸುಲಭ ಅಲ್ವಾ ಎರಡು ಝೆಡ್ನ ಸ್ಥಳಾಂತರ ಮಾಡಿಬಿಡೋಣ ಮಾಡಿಬಿಟ್ರೆ ನಾಲ್ಕು ಝೆಡ್ಡಲ್ಲಿ ಎರಡು ಝೆಡ್ ಹೋಗುತ್ತೆ ಎರಡು ಝೆಡ್ ಹೋದರೆ ಮೂರು ಅಂತ ಉತ್ತರ ಬರುತ್ತೆ ನಾಲ್ಕು ಝೆಡ್ ಮತ್ತು ಎರಡು ಝೆಡ್ ಎರಡೂ ಕೂಡ ಸಜಾತಿ ಪದಗಳಾಗಿರೋದ್ರಿಂದ ಎರಡು ಝೆಡ್ ಎಸಿಕೊಳ್ತು ಮೂರು ಈಗ ಎರಡನ್ನು ಓರೆ ಗುಣಕಾರ ಮಾಡಿದರೆ ಝೆಡ್ ಬೆಲೆ ಮೂರು ಬೈ ಎರಡು ಎಷ್ಟು ಸುಲಭ ಇದೆ ಅಲ್ವಾ ಮಕ್ಕಳ ಈ ಅನ್ವಯ ಲೆಕ್ಕ ಮಾಡೋಕ್ಕೆ ಹೊರಟಿದ ತಕ್ಷಣ ನಿತ್ಯ ಜೀವನದ ಸಮಸ್ಯೆ ತಾನೇ ಮಾಡ್ತಾ ಇರೋದು

ಹಂಗೆಲ್ಲ ಅನ್ಬ ಅಂತ ಲೆಕ್ಕಾಚಾರ ತಂದೆ ತಾಯಿ ಇದ್ದಂಗೆ ಅಂತಾರೆ ಮಾಡ್ತೀರ ಅಲ್ವಾ ಮಾಡಿ ಮತ್ತೆ ಎಷ್ಟು ಅಂತ ಕಣ್ಣಿಡೀರಿ ಹೆಂಗಿತ್ತು ತಾತನ್ ಸವಾಲು ಸೂಪರ್ ಆಗಿತ್ತಲ್ಲ ಅವ್ರು ಕೇಳಿ ಪ್ರಶ್ನೆ ಅರ್ಥ ಆಯ್ತಾ ನಿಮಗೆ ನೋಡಿ ಇಬ್ಬರಿದ್ರು ಒಬ್ಳು ಮೊಮ್ಮಗಳು ಮತ್ತೆ ಒಂದು ತಾತ ಈಗ ನಾವು ಯಾರ ವಯಸ್ಸನ್ನು ಕಂಡುಹಿಡಿಬೇಕು ಅಂದರೂ ಒಬ್ರ ವಯಸ್ಸನ್ನು ಒಂದು ಅವ್ಯಕ್ತ ಪದ ಮಾಡ್ಕೋಬೇಕು ಹಾಗಾಗಿ ಮೊದಲಿಗೆ ನಾನೇನು ಮಾಡ್ತೀನಿ ಮೊಮ್ಮಗಳ ವಯಸ್ಸನ್ನು ಅಂತ ತೊಗೊಂಬಿಡ್ತೀನಿ ತಾತ ಏನು ಹೇಳಿದ್ರು ನಾನು ಹತ್ತು ಪಟ್ಟು ದೊಡ್ಡೋನು ಅಂದರು ಹಾಗಾದರೆ ತಾತನ ವಯಸ್ಸನ್ನ ಹತ್ತು ಎಮ್ ಮಾಡ್ಕೊಂಬಿಡೋಣವಾ ಇನ್ನೊಂದು ಮಾಡಿದ್ರಪ್ಪ ಅವರು ಇನ್ನೊಂದು ಕಂಡೀಷನ್ ಹೇಳಿದ್ರು ನಾನು ನಿಮಗಿಂತ ಅರವತ್ತ್ಮೂರು ವರ್ಷ ದೊಡ್ಡವನು ಅಂತ ಅದಕ್ಕೇನೆ ವಯಸ್ಸಿನಂತ್ರನ ಹಂತ್ರನ ಅರವತ್ತ್ಮೂರು ಅಂತ ಬರ್ಕೊಂಡೆ ವಯಸ್ಸಿನಂತ್ರ ಅಂದರೆ ವ್ಯತ್ಯಾಸ ತಾನೆ ಅದಕ್ಕೆ ಹತ್ತು ಎಮ್ ಅಲ್ಲಿ ಎಮ್ನ ಕಳೆದ್ರೆ ಅರವತ್ತ್ಮೂರು ಬಂತು ನೋಡಿದ್ರ ಎಷ್ಟು ಸುಲಭವಾದ ಸಮೀಕರಣ ಬಂದ್ಬಿಡ್ತು ಈಗ ಹತ್ತು ಎಮ್ ಅಲ್ಲಿ ಎಮ್ ಕಳೆದ್ರೆ ಒಂಬತ್ತು ಎಮ್ ಎಸ್ ಎಸಿಕೊಳ್ತು ಅರವತ್ತ್ಮೂರು ಎಮ್ನ ಬೆಲೆ ಅರವತ್ತ್ಮೂರು ಬೈ ಒಂಬತ್ತು ಭಾಗಿಸ್ಕೊಳ್ಳಿ ಒಂಬತ್ತೊಂದ್ಲಿ ಒಂಬತ್ತೇಳಲಿ ಹಾಗಾಗಿ ಎಮ್ನ ಬೆಲೆ ಏಳು ವರ್ಷ ಯಾರು ವಯಸ್ಸದೋ ಮೊಮ್ಮಗಳು ವಯಸ್ಸು ಏಳು ವರ್ಷ ಹಾಗಾದ್ರೆ ತಾತನ್ ವಯಸ್ಸು ಇನ್ ಹತ್ತು ಪಟ್ಟು ಜಾಸ್ತಿ ಅಂದ್ರೆ ಏಳ್ ಹತ್ಲಿ ಎಪ್ಪತ್ತಾಗ್ಬೇಕಲ್ವಾ ನೋಡಿ ತಾತ ಹೇಳಿದ್ ಸರಿ ಹೋಯ್ತು ತಾನೆ ತಾತ ಮತ್ತೆ ಮೊಮ್ಮ ವಯಸ್ಸಿನ ವ್ಯತ್ಯಾಸ ಅರವತ್ಮೂರು ಚೆನ್ನಾಗಿತ್ತಲ್ಲ ಮಕ್ಳ ಇದೇ ತರ ನೀವು ಕೆಲವು ಲೆಕ್ಕಗಳನ್ನ ನೀವೇ ಮಾಡ್ಬೋದು ಮಾಡ್ತೀರಲ್ಲ ಈಗ ಇನ್ನೊಂದು ಆಡೋಣ ಅಂಕಿಗಳು ಬದ್ಲಾದ್ರೆ ಏನ್ ಮಾಡೋದು ಅಂತ ನನ್ನ ಹತ್ರ ಎರಡು ಅಂಕಿಗಳ ಕಾರ್ಡ್ ಇದೆ ಒಂದು ಮತ್ತು ಎರಡು ಅಂತ ಎರಡು ಬೇರೆ ಬೇರೆ ಅಂಕಿಗಳನ್ನು ತಗೊಂಡು ಒಂದು ಸಂಖ್ಯೆ ಅಂದರೆ ಎರಡು ಅಂಕಿ ಸಂಖ್ಯೆ ಮಾಡಿದ್ದೀನಿ ಹನ್ನೆರಡು ಅಂತ ಬಂದಿದೆ ಅಲ್ವಾ ಈಗ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಒಂದು ಅನ್ನೋದು ಹತ್ತಿರ ಸ್ಥಾನದಲ್ಲಿದೆ ಎರಡು ಅನ್ನೋದು ಬಿಡಿ ಸ್ಥಾನದಲ್ಲಿದೆ ಅಂತ ಈಗ ಅಂಕಿಗಳನ್ನು ಅದಲು ಬದಲು ಮಾಡೋ ಆಟ ಆಡ್ತಾ ಇದ್ದೀವಿ ನಾವು ಅದಲು ಬದಲು ಮಾಡಿ ನೋಡೋಣ ನೋಡಿದ್ರಾ ಅಂಕಿ ಏನಾಯಿತು ಇಪ್ಪತ್ತೊಂದು ಆಗೋಯ್ತು ಈಗ ಎರಡು ಅನ್ನೋದು ಹತ್ತಿರ ಸ್ಥಾನಕ್ಕೆ ಬಂದ್ಬಿಟ್ಟಿದೆ ಅದ್ರ ಬೆಲೆ ಇಪ್ಪತ್ತಾಗೋಯ್ತು ನೋಡಿ ಇಪ್ಪತ್ತೊಂದು ಅಂದರೆ ಎರಡು ಹತ್ತುಗಳು ಮತ್ತು ಒಂದು ಬಿಡಿ ಎರಡು ಹತ್ತುಗಳು ಮತ್ತು ಒಂದು ಬಿಡಿ ಆದರೆ ಹನ್ನೆರಡು ಅಂದರೆ ಒಂದೇ ಒಂದು ಹತ್ತು ಮತ್ತು ಎರಡು ಬಿಡಿ ಈ ಕಲ್ಪನೆ ನಿಮಗೆ ಬಂದರೆ ಮಾತ್ರ ಅಂಕಿಗಳ ಅದಲು ಬದಲು ಆಟವನ್ನು ಲೆಕ್ಕವನ್ನು ಸುಲಭವಾಗಿ ಮಾಡ್ಬೋದು ನಮ್ಗೊತ್ತು ಎರಡು ಅಂಕಿ ಇದೆ ಅಂದರೆ ಬಿಡಿ ಸ್ಥಾನ ಇದೆ ಹತ್ತಿರ ಸ್ಥಾನ ಇದೆ ನಾನು ತಗೊಂಡಿರೋ ನಂಬರು ಇಪ್ಪತ್ತೈದು ಇಪ್ಪತ್ತೈದು ಅಂದರೆ ಇಪ್ಪತ್ತು ಪ್ಲಸ್ ಐದು ಇಪ್ಪತ್ತನ್ನು ಏನಂತ ಬರಿತೀವಿ ಎರಡು ಹತ್ತುಗಳು ಅಂತ ಬರಿತೀವಿ ಹತ್ತರ ಸ್ಥಾನದಲ್ಲಿರೋ ಎರಡನ್ನು ಬಿಡಿ ಸ್ಥಾನಕ್ಕೆ ಕಳಿಸ್ಬಿಡೋಣ ಬಿಡಿ ಸ್ಥಾನದಲ್ಲಿರೋ ಐದನ್ನು ಹತ್ತರ ಸ್ಥಾನಕ್ಕೆ ಕಳಿಸ್ಬಿಡೋಣ ಸಂಖ್ಯೆ ಯಾವುದಾಯಿತು ಐವತ್ತೆರಡು ಈಗ ಅದನ್ನು ಬರೆದುಕೊಂಡ್ರೆ ಐವತ್ತೆರಡನ್ನು ಐವತ್ತು ಪ್ಲಸ್ ಎರಡು ಅಂತ ಬರಿಬೋದು ಅಂದರೆ ಐದು ಹತ್ತಿದೆ ಎರಡು ಬಿಡಿಗಳಿದೆ ಈಗ ಈ ಲೆಕ್ಕ ಮಾಡಲಿಕ್ಕೆ ತಯಾರಾಗಿದ್ದೀರಾ ಅಲ್ವಾ ನೀವು ನೋಡಿ ಲೆಕ್ಕ ತೊಗೊಂಡ್ಬಿಡೋಣ ಒಂದೇ ಸರಿ ಎರಡು ಅಂಕಿಯ ಸಂಖ್ಯೆಯೊಂದರಲ್ಲಿ ಒಂದು ಅಂಕಿಯು ಇನ್ನೊಂದರ ಮೂರರಷ್ಟಿದೆ ಅದರ ಅಂಕಿಗಳನ್ನು ಅದಲು ಬದಲು ಮಾಡಿದರೆ ಬರುವ ಸಂಖ್ಯೆಯನ್ನು ಮೂಲ ಸಂಖ್ಯೆಗೆ ಸೇರಿಸಿದರೆ ಮೊತ್ತ ಎಂಬತ್ತೆಂಟು ಬರುವುದು ಹಾಗಾದರೆ ಆ ಮೂಲ ಸಂಖ್ಯೆ ಯಾವುದು ನೋಡಿ ಎರಡು ಅಂಕಿ ಸಂಖ್ಯೆ ಇದೆ ಒಂದು ಅಂಕಿ ಎಷ್ಟಿದೆಯೋ ಅದರ ಮೂರರಷ್ಟು ಮತ್ತೊಂದು ಅಂಕಿ ಇದೆ ಈ ಅಂಕಿಗಳನ್ನು ಅದಲು ಬದಲು ಮಾಡಿ ಅವನು ಕೂಡಿದ್ರೆ ಮೊತ್ತ ಎಂಬತ್ತೆಂಟು ಬರುತ್ತೆ ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕು ರೆಡಿ ಇದ್ದೀರಲ್ಲ ನಾವು ಎರಡು ಅಂಕಿ ಸಂಖ್ಯೆಯಲ್ಲಿ ಒಂದು ಅಂಕಿನ ಎಮ್ ಅಂತ ತಗೊಳ್ಳೋಣ ಈಗ ಮೂಲ ಸಂಖ್ಯೆ ಬರೀಬೇಕು ಮೂಲ ಸಂಖ್ಯೆಯಲ್ಲಿ ಎರಡು ಅಂಕಿಗಳಿದೆ ಬಿಡಿ ಮತ್ತೆ ಹತ್ತು ಒಂದು ಅಂಕಿ ಇನ್ನೊಂದರ ಮೂರು ಪಟ್ಟಿದೆ ಹಾಗಾಗಿ ನಾವು ಒಂದನ್ನು ಎಮ್ ಅಂತ ತಗೊಂಡ್ರೆ ಇನ್ನೊಂದನ್ನು ಮೂರು ಎಮ್ ತಗೋಬೇಕು ಈಗ ಸಂಖ್ಯೆ ಬರೆಯೋದು ನೆನ್ಪು ಮಾಡ್ಕೊಳ್ಳಿ ಹತ್ತು ಎಮ್ಗಳು ಪ್ಲಸ್ ಮೂರು ಎಮ್ ಸೇರಿಕೊಂಡ್ರೆ ಹದಿಮೂರು ಎಮ್ ಬರುತ್ತೆ ಈಗ ಅದ್ರ ಬದಲು ಸಂಖ್ಯೆ ಬರೆಯೋಣ ಹತ್ತಿರ ಸ್ಥಾನಕ್ಕೆ ಮೂರು ಎಮ್ ಬರಬೇಕು ಬಿಡಿ ಸ್ಥಾನಕ್ಕೆ ಎಮ್ ಬರಬೇಕು ಈಗ ಸಂಖ್ಯೆ ಬರೆದ್ರೆ ಹತ್ತು ಮೂರು ಎಮ್ಗಳಿದೆ ಪ್ಲಸ್ ಎಮ್ ಸೇರಿಸಿದ್ರೆ ಮೂವತ್ತೊಂದು ಎಮ್ ಆಗುತ್ತೆ ಈಗ ಇನ್ನೊಂದು ಕಂಡೀಷನ್ ನೆನ್ಪು ಮಾಡ್ಕೊಳ್ಳಿ ಸಂಖ್ಯೆಗಳ ಮೊತ್ತ ಬರ್ಕೊಳ್ಳಿ ಹದಿಮೂರು ಎಮ್ಗೆ ಮೂವತ್ತೊಂದು ಎಮ್ ಸೇರಿಸಿದ್ರೆ ಎಂಬತ್ತೆಂಟು ಆಗಲೇ ಕೂಡ್ಬಿಟ್ರಿ ಅಲ್ವಾ ನೀವು ನಲ್ವತ್ನಾಲ್ಕು ಎಮ್ನ ಬೆಲೆ ಎಂಬತ್ತೆಂಟು ಹಾಗಾದರೆ ಎಮ್ನ ಬೆಲೆ ಮಾಡಿದ್ರ ಎಮ್ನ ಬೆಲೆ ಎರಡು ಬರುತ್ತೆ ಎಮ್ ಬೆಲೆ ಬಂದರೆ ಸಾಲದಲ್ಲ ಅಂಕಿಗಳನ್ನು ಕೂಡ ಕಂಡುಹಿಡೀಬೇಕು ಹಾಗಾಗಿ ಮೂಲ ಸಂಖ್ಯೆಯನ್ನು ಹದಿಮೂರು ಎಮ್ ತೊಗೊಂಡಿದ್ವಿ ಹದಿಮೂರೆ ಇಪ್ಪತ್ತಾರು ಇಪ್ಪತ್ತಾರು ಅಂತ ಬಂತು ಇದು ನಮ್ಮ ಮೊದಲನೇ ಸಂಖ್ಯೆ ಅದಲ್ ಬದಲಾದ್ರೆ ಏನಾಗಬೇಕು ಅರವತ್ತೆರಡು ಆಗಬೇಕು ತಾನೆ ಅರವತ್ತೆರಡು ಬರುತ್ತಾ ಅಂತ ನೋಡೋಣ ಅದರ ಬದಲಾದ ಸಂಖ್ಯೆಯನ್ನು ಮೂವತ್ತೊಂದು ಎಂ ಅಂತ ಬರ್ಕೊಂಡಿದ್ದೀವಿ ಮೂವತ್ತೊಂದಕ್ಕೆ ಎರಡನ್ನು ಗುಣಿಸ್ಕೊಂಡ್ರೆ ಅರವತ್ತೆರಡು ಬರುತ್ತೆ ನೋಡಿದ್ರಾ ಮೂಲ ಸಂಖ್ಯೆ ಇಪ್ಪತ್ತಾರು ಅದ್ಲು ಬದಲಾಗಿದ್ದು ಅರವತ್ತೆರಡು ಹಾಗೆ ಇನ್ನೊಂದು ಗಮನಿಸಿ ಇವೆರಡರ ಮೊತ್ತ ಎಂಬತ್ತೆಂಟು ಬರ್ತಾ ಇದೆ ಅಲ್ಲಿಗೆ ನಾವು ಲೆಕ್ಕವನ್ನು ಸರಿ ಮಾಡಿದ್ದೀವಲ್ಲ ಮುಂದಿನ ಲೆಕ್ಕಕ್ಕೆ ಹೋಗೋಣವಾ ನೋಡಿ ಈ ಲೆಕ್ಕದಲ್ಲಿ ಒಂದು ಜಿಂಕೆಗಳ ಗುಂಪಿನ ಲೆಕ್ಕ ತಗೊಂಡಿದ್ದೀನಿ ಇದು ಕೂಡ ನಿಮ್ಮ ಪಠ್ಯಪುಸ್ತಕದ ಲೆಕ್ಕನೇ ಲೆಕ್ಕ ಓದ್ಕೊಂಬಿಡೋಣ ಒಂದ್ಸಲಿ ಜಿಂಕೆಗಳ ಗುಂಪೊಂದರಲ್ಲಿ ಅರ್ಧದಷ್ಟು ಜಿಂಕೆಗಳು ಮೈದಾನದಲ್ಲಿ ಮೇಯುತ್ತಿವೆ ಉಳಿದ ಜಿಂಕೆಗಳಲ್ಲಿ ಗಮನಿಸಿ ಮಕ್ಕಳ ಉಳಿದ ಜಿಂಕೆಗಳಲ್ಲಿ ನಾಲ್ಕನೇ ಮೂರರಷ್ಟು ಹತ್ತಿರದಲ್ಲಿ ಆಟ ಆಡುತ್ತಿದೆ ಉಳಿದ ಒಂಬತ್ತು ಜಿಂಕೆಗಳು ಕೊಳದಲ್ಲಿ ನೀರು ಕುಡಿಯುತ್ತಿವೆ ಗುಂಪಿನಲ್ಲಿರುವ ಜಿಂಕೆಗಳ ಒಟ್ಟು ಸಂಖ್ಯೆಯನ್ನು ಕಂಡುಹಿಡಿಯಿರಿ ನೋಡಿ ಲೆಕ್ಕ ಅರ್ಥ ಮಾಡಿಕೊಡಿ ಒಂದು ಗುಂಪಿದೆ ಒಂದಷ್ಟು ಜಿಂಕೆಗಳಿದೆ ಅದರಲ್ಲಿ ಅರ್ಧದಷ್ಟು ಮೈದಾನದಲ್ಲಿ ಮೇಯ್ತಾ ಇದೆ ಇನ್ ಅರ್ಧದಲ್ಲಿ ಮುಕ್ಕಾಲ್ ಭಾಗ ನಾಲ್ಕನೇ ಮೂರರಷ್ಟು ಆಟ ಆಡ್ತಾ ಇದೆ ಇನ್ನು ಉಳಿದದು ಒಂಬತ್ತಿದೆ ಅದು ನೀರು ಕುಡಿತಾ ಇದೆ ಈ ಲೆಕ್ಕವನ್ನು ಚಿತ್ರರೂಪಕ್ಕೆ ಪರಿವರ್ತನೆ ಮಾಡಿದ್ದೀನಿ ನೋಡಿ ಈಗ ನಾವು ಇರೋ ಅಂಥ ಜಿಂಕೆಗಳನ್ನೆಲ್ಲ ಎಂಟು ಭಾಗ ಮಾಡ್ಕೊಂಡಿದ್ದೀವಿ ಈ ಲೆಕ್ಕವನ್ನು ನಾನು ಚಿತ್ರರೂಪಕ್ಕೆ ಪರಿವರ್ತನೆ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಅರ್ಧ ಭಾಗ ಅಂದರೆ ನಾನು ಏನು ತಗೊಂಡಿದ್ದೆ ಅದರಲ್ಲಿ ಅರ್ಧ ಭಾಗ ಮೇಯ್ತಾ ಇವೆ ಮೈದಾನದಲ್ಲಿ ಇನ್ನು ಅರ್ಧ ಭಾಗದಲ್ಲಿ ಮುಕ್ಕಾಲ್ ಭಾಗ ಆಟ ಆಡ್ತಾ ಇದೆ ಇನ್ನು ಉಳಿದಿದ್ದೆಷ್ಟು ಒಂಬತ್ತು ನೀರು ಕುಡಿತಾ ಇವೆ ಇದು ಲೆಕ್ಕದ ಸಾರಾಂಶ ಈಗ ಚಿತ್ರ ಚಿತ್ರರೂಪದಲ್ಲೇ ವಿವರಣೆ ಮಾಡ್ಕೊಳ್ಳೋಣ ಇರೋ ಜಿಂಕೆಗಳನ್ನು ಎರಡು ಭಾಗ ಮಾಡಿದ್ದೀವಿ ಮೊದಲನೇ ಭಾಗ ಮೇಯ್ತಾ ಇದೆ ಇನ್ ಅರ್ಧ ಭಾಗನ ಮತ್ ನಾಲ್ಕು ಸಮಭಾಗಗಳಾಗಿ ಮಾಡಿದ್ದೀವಿ ಅದರಲ್ಲಿ ಮೂರು ಭಾಗದಷ್ಟು ಜಿಂಕೆಗಳು ಆಟ ಆಡ್ತಾ ಇದೆ ಇನ್ನು ಉಳಿದ ಜಿಂಕೆಗಳು ಅಂದರೆ ಒಂಬತ್ತು ಜಿಂಕೆಗಳು ನೀರು ಕುಡಿತಾ ಇದೆ ಮಕ್ಕಳ ಈ ಲೆಕ್ಕನ ಬಿಡಿಸ್ಲಿಕ್ಕೆ ಸಮೀಕರಣದ ಸಹಾಯ ತಗೋಬೇಕು ಅನ್ನೋದು ನಿಜ ಆದರೆ ಸಮೀಕರಣದ ಸಹಾಯ ಇಲ್ದಲೇನೂ ಈ ಲೆಕ್ಕನ ಬಿಡಿಸ್ಬೋದು ಒಮ್ಮೆ ಬೇಗ ಬೇಗ ಗಮನಿಸಿ ಎಷ್ಟು ಭಾಗ ಆಗಿದೆ ಎಂಟು ಭಾಗ ಅಲ್ವಾ ಎಂಟು ಭಾಗದಲ್ಲಿ ಎಲ್ಲ ಸಮಭಾಗ ಅನ್ನೋದನ್ನು ಗಮನಿಸಿ ಅದರಲ್ಲಿ ಒಂದು ಭಾಗ ಈಗಾಗಲೇ ಒಂಬತ್ತಿದೆ ಅಲ್ಲಿಗೆ ಎಂಟೊಂಬತ್ಲಿ ಎಷ್ಟಾಯಿತು ಎಪ್ಪತ್ತೆರಡು ಉತ್ತರ ಎಪ್ಪತ್ತೆರಡು ಬರಬೇಕು ನಮ್ಗೆ ಇವಾಗ ಅಂದರೆ ಜಿಂಕೆಗಳ ಸಂಖ್ಯೆ ಎಪ್ಪತ್ತೆರಡು ಬರಬೇಕು ಬರುತ್ತಾ ಅಂತ ಸಮೀಕರಣ ರೂಪದಲ್ಲಿ ಕಲಿಯೋಣಂತೆ ನಾವು ಇಲ್ಲಿರುವಂತಹ ಜಿಂಕೆಗಳ ಸಂಖ್ಯೆನ ಡಿ ಅಂತ ಇಟ್ಕೊಳ್ಳೋಣ ಅದರಲ್ಲಿ ಅರ್ಧ ಮೇಯ್ತಾ ಇದೆ ಹಾಗಾಗಿ ಅರ್ಧ ಡಿ ಅಂತ ತಗೊಳ್ಳೋಣ ಅರ್ಧ ಅಷ್ಟು ಜಿಂಕೆಗಳು ಮೈದಾನದಲ್ಲಿ ಮೇಯ್ತಾ ಇದೆ ಇನ್ನು ಉಳಿದಿದ ಅರ್ಧ ಭಾಗದಲ್ಲಿ ನಾಲ್ಕನೇ ಮೂರರಷ್ಟು ಆಟ ಆಡ್ತಾ ಇದೆ ಅಲ್ಲಿಗೆ ಎಷ್ಟಾಯಿತು ತ್ರೀ ಬೈ ಫೋರ್ ಆಫ್ ಒನ್ ಬೈ ಟು ಮೂರು ಬೈ ಎಂಟು ಡಿ ಆಯಿತು ಈ ಮೂರನ್ನೂ ಕೂಡಿದರೆ ನಮಗೆ ಒಟ್ಟು ಜಿಂಕೆಗಳ ಸಂಖ್ಯೆ ಬರುತ್ತೆ ನೋಡಿ ಸಮೀಕರಣ ಬರೆದಿದ್ದೀನಿ ಡಿ ಈಸ್ ಈಕ್ವಲ್ ಟು ಅರ್ಧ ಡಿ ಪ್ಲಸ್ ಮೂರು ಬೈ ಎಂಟು ಡಿ ಪ್ಲಸ್ ಒಂಬತ್ತು ಡಿ ಅವ್ಯಕ್ತ ಪದ ಡಿ ತೊಗೊಂಡಿದ್ದೀವಿ ಎಲ್ಲ ಅವ್ಯಕ್ತ ಪದಗಳನ್ನು ನಾವು ಎಡಭಾಗಕ್ಕೆ ತೊಗೊಂಡ್ಬಿಡೋಣ ತೊಗೊಂಡ್ರೆ ಸಮೀಕರಣ ಈ ರೀತಿ ಆಗುತ್ತೆ ಮೈನಸ್ ಅರ್ಧ ಡಿ ಮೈನಸ್ ಮೂರು ಬೈ ಎಂಟು ಡಿ ಆಗಿದೆ ಈಗ ಮೂರೂ ಸಜಾತಿ ಪದಗಳಿದೆ ಅವುಗಳನ್ನೆಲ್ಲ ನಾವು ಸುಲಭೀಕರಿಸ್ಬೋದು ಸುಲಭೀಕರಿಸಿದ್ರೆ ಎಂಟು ಲಾಸ ಆಗಿದೆ ಹಾಗಾಗಿ ಏನು ಮಾಡ್ತಾ ಇದ್ದೀವಿ ಎಂಟು ಛೇದ ಬರೋ ರೀತಿ ನಾವು ಎಂಟು ಬೈ ಎಂಟರಿಂದ ಮೊದಲನೇ ಪದವನ್ನು ಗುಣಿಸಿದ್ವಿ ನಾಲ್ಕು ಬೈ ನಾಲ್ಕರಿಂದ ಎರಡನೇದು ಗುಣಿಸಿದ್ವಿ ಈಗ ಸಮಾನ ಛೇದ ಎಂಟನ್ನು ತಗೊಂಡ್ರೆ ಎಂಟು ಡಿ ಮೈನಸ್ ನಾಲ್ಕು ಡಿ ಮೈನಸ್ ಮೂರು ಡಿ ನೋಡಿ ಎಂಟು ಡಿ ಮೈನಸ್ ನಾಲ್ಕು ಡಿ ಮೈನಸ್ ಮೂರು ಡಿ ಕಳೆದ್ವಿ ಅಂದರೆ ಬೈ ಡಿ ಬರುತ್ತೆ ಡಿ ಬೈ ಎಂಟು ಇಸ್ ಇಕೋಲ್ ಟು ಒಂಬತ್ತು ಊರೆ ಗುಣಕಾರ ಮಾಡಿದರೆ ಡಿ ಬೆಲೆ ಎಪ್ಪತ್ತೆರಡು ಡಿ ಯಾವುದು ಜಿಂಕೆಗಳ ಸಂಖ್ಯೆ ತಾನೇ ಹಾಗಾಗಿ ಒಟ್ಟು ಜಿಂಕೆಗಳ ಸಂಖ್ಯೆ ಎಪ್ಪತ್ತೆರಡು ಹಾ ಎಷ್ಟು ಸುಲಭ ಇದೆ ಅಂತ ಎಲ್ಲ ಖುಷಿ ಪಡ್ತಾ ಇದ್ದೀರ ಅಲ್ಲ ನೋಡಿ ನಾವು ಬಾಯಿ ಲೆಕ್ಕ ಮಾಡಿದ್ದು ನಾವು ಸಮೀಕರಣ ರೂಪದಲ್ಲಿ ಲೆಕ್ಕ ಮಾಡಿದ್ದು ಎರಡು ಕೂಡ ಒಂದೇ ಆಯಿತು ಈಗ ಮತ್ತೆ ನಾವು ಪಠ್ಯಪುಸ್ತಕದ ಎರಡು ಮೇನ್ಗಳನ್ನು ಗಮನಿಸೋಣ ಮೂರು ಪಾಯಿಂಟ್ ಆರು ಮತ್ತು ಮೂರು ಪಾಯಿಂಟ್ ಏಳು ನಾನು ಬೇರೆ ಬೇರೆ ಉದಾಹರಣೆಗಳನ್ನು ತೊಗೊಂಡಿದ್ದೀನಿ ಸ್ವಲ್ಪ ಗಮನಿಸಿ ಮೊದಲನೇ ಉದಾಹರಣೆ ಏನಿದೆ ಅದು ಈಗಾಗಲೇ ರೇಖಾತ್ಮಕ ಸಮೀಕರಣದ ರೂಪದಲ್ಲಿದೆ ಆದರೆ ಎರಡನೇದು ನೋಡಿ ಆ ಥರ ಇಲ್ಲ ಅಂತ ನಮಗೆ ಅನಿಸುತ್ತೆ ಅಲ್ವಾ ರೇಖಾತ್ಮಕ ರೂಪದಲ್ಲಿ ಇಲ್ಲ ಅಂತ ನಾವು ಅನ್ಕೋತೀವಿ ಆದರೆ ಅದನ್ನು ಕೂಡ ನಾವು ರೇಖಾತ್ಮಕ ರೂಪಕ್ಕೆ ತರಬಹುದು ಹೇಗಪ್ಪ ತುಂಬ ಸುಲಭ ಓರೆ ಗುಣಕಾರ ಮಾಡಬೇಕು ಓರೆ ಗುಣಕಾರ ಮಾಡಿದರೆ ಆ ಸಮೀಕರಣಗಳನ್ನು ಕೂಡ ನಾವು ರೇಖಾತ್ಮಕ ರೂಪಕ್ಕೆ ಸುಲಭವಾಗಿ ತರಬಹುದು ಈಗ ಈ ರೀತಿಯ ಕೆಲವು ಲೆಕ್ಕಗಳನ್ನು ಬಿಡಿಸೋಣ ಉದಾಹರಣೆ ರೂಪದಲ್ಲಿ ತಗೊಂಡಿದ್ದಂತಹ ಇದೇ ಲೆಕ್ಕವನ್ನು ಈಗ ಬಿಡಿಸೋಣಂತೆ ನೋಡಿ ಅಲ್ಲಿ ಎರಡು ಇಂಟು ಆರು ಎಮ್ ಪ್ಲಸ್ ಒಂದು ಪ್ಲಸ್ ಆರು ಇಸ್ ಟು ಎಮ್ ಮೈನಸ್ ಮೂರು ಇದೆ ಅಂದರೆ ಆರು ಎಂ ಪ್ಲಸ್ ಒಂದನ್ನು ಎರಡರಿಂದ ಗುಣಿಸಬೇಕು ಗುಣಿಸ್ಕೊಂಬಿಡೋಣವಾ ಹನ್ನೆರಡು ಎಮ್ ಪ್ಲಸ್ ಎರಡು ಪ್ಲಸ್ ಆರು ಇಸ್ ಈಕ್ವಲ್ ಟು ಎಮ್ ಮೈನಸ್ ಮೂರು ಈಗ ಆರು ಮತ್ತು ಎರಡನ್ನು ಕೂಡ್ಕೊಳ್ಳಿ ಎಂಟು ಬರುತ್ತೆ ಈಗ ಸುಲಭ ಆಗೋಯ್ತು ಎಮ್ಮನ್ನು ಸ್ಥಳಾಂತರ ಮಾಡಿಬಿಡಿ ಸ್ಥಳಾಂತರ ಮಾಡಿದರೆ ಹನ್ನೆರಡು ಎಮ್ ಮೈನಸ್ ಎಮ್ ಪ್ಲಸ್ ಎಂಟು ಮೈನಸ್ ಮೂರು ಈಗ ಹೇಳಿ ನೋಡೋಣ ನೆಕ್ಸ್ಟ್ ಅಂತ ಏನು ಮಾಡಬೇಕು ಮೊದಲು ಸುಲಭೀಕರಿಸ್ಕೋಬೇಕು ಹನ್ನೆರಡು ಎಮ್ಮಲ್ಲಿ ಒಂದು ಎಮ್ ಕಳೆದ್ರೆ ಹನ್ನೊಂದು ಎಮ್ ಬರುತ್ತೆ ಹನ್ನೊಂದು ಎಮ್ ಪ್ಲಸ್ ಎಂಟು ಇಸ್ ಈಕ್ವಲ್ ಟು ಮೈನಸ್ ಮೂರು ಈಗಾಗಲೇ ಕೆಲವರು ಎಂಟನ್ನು ಸ್ಥಳಾಂತರ ಮಾಡಿ ಬರೆದು ಬಿಟ್ಟಿದ್ದೀರಾ ಪ್ಲಸ್ ಎಂಟನ್ನು ಸ್ಥಳಾಂತರ ಮಾಡಿದರೆ ಮೈನಸ್ ಎಂಟು ಮೈನಸ್ ಎಂಟು ಮೈನಸ್ ಮೂರು ಕೂಡಿದರೆ ಮೈನಸ್ ಹನ್ನೊಂದು ಬರುತ್ತೆ ಊರೆ ಗುಣಕಾರ ಮಾಡಿದರೆ ನಮಗೆ ಎಮ್ನ ಬೆಲೆ ಮೈನಸ್ ಒಂದು ಅಂತ ಬರುತ್ತೆ ಎಲ್ಲರಿಗೂ ಅದೇ ಉತ್ತರ ಬಂದಿದೆ ಅಲ್ಲ ಮಕ್ಕಳ ಈಗ ನಾವು ರೇಖಾತ್ಮಕ ಅಲ್ಲದ ಸಮೀಕರಣ ಅಂತ ಏನು ಉದಾಹರಣೆ ತೊಗೊಂಡಿದ್ವಲ್ಲ ಅದೇ ಸಮೀಕರಣವನ್ನು ಬಿಡಿಸೋಣ ಅಲ್ಲೇ ನಾನು ಹೇಳಿದೆ ಇದನ್ನು ಓರೆ ಗುಣಕಾರ ಮಾಡಿ ರೇಖಾತ್ಮಕ ರೂಪಕ್ಕೆ ತರಬಹುದು ಅಂತ ಓರೆ ಗುಣಕಾರ ಮಾಡೋಣ ಓರೆ ಗುಣಕಾರ ಮಾಡಿದಾಗ ಛೇದದಲ್ಲಿರುವಂತಹ ಎಂಟು ಅಂಶಕ್ಕೆ ಹೋಗಿದೆ ಹಾಗೆ ಛೇದದಲ್ಲಿರುವಂತಹ ಎರಡು ಎಂ ಪ್ಲಸ್ ಮೂರು ಅಂಶಕ್ಕೆ ಹೋಗಿದೆ ಈಗ ಮುಂದಿನ ಹಂತ ತುಂಬ ಸುಲಭವಾಗಿದೆ ಗುಣಿಸ್ಕೊಳ್ಳೋದು ಗುಣಿಸಿದ್ರೆ ಎಂಟು ಎಂ ಪ್ಲಸ್ ಎಂಟು ಇಸ್ ಈಕ್ವಲ್ ಟು ಆರು ಎಂ ಪ್ಲಸ್ ಒಂಬತ್ತು ಬಂದೇ ಬಿಡ್ತು ನಮ್ಮ ರೇಖಾತ್ಮಕ ಸಮೀಕರಣ ರೂಪ ಅಲ್ವಾ ಈಗಾಗಲೇ ಎಷ್ಟೋ ಮಕ್ಕಳು ಬೇಗ 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 ಲೆಕ್ಕ ಮಾಡೇ ಬಿಡ್ತಾ ಬಿಡ್ತಾಯಿದ್ದೀರಾ ಅಲ್ಲ ಮಕ್ಕಳ ಏನು ಮಾಡ್ಬೋದು ಎಂಟನ್ನು ಸ್ಥಳಾಂತರ ಮಾಡಿ ಮಾಡಿದರೆ ಎಂಟು ಎಮ್ ಇಸ್ ಈಕ್ವಲ್ ಟು ಆರು ಎಂ ಪ್ಲಸ್ ಒಂಬತ್ತು ಪ್ಲಸ್ ಎಂಟು ಹೋಗಿ ಮೈನಸ್ ಆಯಿತು ಒಂಬತ್ತರಲ್ಲಿ ಎಂಟು ಹೋದರೆ ಒಂದು ಬಂತು ಈಗ ನೆಕ್ಸ್ಟ್ ಏನು ಮಾಡಬೇಕು ಸರಿಯಾಗಿ ಹೇಳ್ತಾ ಇದ್ದೀರಾ ಆರು ಎಮ್ ಅನ್ನು ಸ್ಥಳಾಂತರ ಮಾಡಬೇಕು ಮಾಡಿದರೆ ಮೈನಸ್ ಆರು ಎಮ್ ಆಗುತ್ತೆ ಎಂಟು ಎಮ್ ಅಲ್ಲಿ ಆರು ಎಮ್ ಕಳೆದ್ರೆ ಒಂದು ಎಂಟರಲ್ಲಿ ಆರು ಹೋದರೆ ಎರಡು ಬರುತ್ತೆ ಎರಡು ಎಂ ಟು ಒಂದು ಹಾಗಾಗಿ ಎಮ್ನ ಬೆಲೆ ಅರ್ಧ ಆಯಿತು ಎಲ್ಲರಿಗೂ ಇದೇ ಉತ್ತರ ಬಂದಿದೆ ಅಲ್ಲ ಈಗ ಅಭ್ಯಾಸ ಮೂರು ಪಾಯಿಂಟ್ ಆರರ ಪ್ರಶ್ನೆ ನಂಬರ್ ಮೂರನ್ನೋ ಒಂದನ್ನು ಬಿಡಿಸ್ಬಿಡೋಣ ನೋಡಿ ಲೆಕ್ಕ ಎಷ್ಟು ಚೆನ್ನಾಗಿದೆ ಸರಿಯಾಗಿ ಹೇಳ್ತಾ ಇದ್ದೀರಾ ಮೊದಲನೇ ಹಂತ ಏನು ಓರೆ ಗುಣಕಾರ ಮಾಡಬೇಕು ಓರೆ ಗುಣಕಾರ ಮಾಡೋಣ ಮಕ್ಳ ಒಂಬತ್ತು ಝೆಡ್ ಟು ನಾಲ್ಕು ಝೆಡ್ ಪ್ಲಸ್ ಅರವತ್ತು ಆಗ್ಬಿಡ್ತು ಹೇಗೆ ಬಂತಿದು ನಾಲ್ಕರಿಂದ ಝೆಡ್ ಪ್ಲಸ್ ಹದಿನೈದನ್ನು ಗುಣಿಸ್ಕೊಂಡ್ವಿ ಹಾಗಾಗಿ ಆ ಸಮೀಕರಣ ನಮಗೆ ಬಂದಿದೆ ಈಗೇನು ಮಾಡಬೇಕು ಒಂಬತ್ತು ಝೆಡ್ ಮೈನಸ್ ನಾಲ್ಕು ಝೆಡ್ ಟು ಅರವತ್ತು ಒಂಬತ್ತರಲ್ಲಿ ನಾಲ್ಕು ಹೋದರೆ ಐದು ಬರುತ್ತೆ ಐದು ಝೆಡ್ ಅರವತ್ತಾದಮೇಲೆ ಝೆಡ್ನ ಬೆಲೆ ಎಷ್ಟಾಗಬೇಕು ಹನ್ನೆರಡಾಗಬೇಕು ಯಾಕಂದರೆ ಹನ್ನೆರಡ ಇದ್ಲಿ ಅರವತ್ತು ತನಕ ಎಷ್ಟೊಂದು ಅನ್ವಯ ಸಮಸ್ಯೆ ಬಿಡಿಸಿದ್ರಿ ಹಾಗೆ ಕೆಲವು ಲೆಕ್ಕಗಳನ್ನು ಮಾಡಿದ್ರಿ ಈಗ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಬೇಗ ಬೇಗ ಯೋಚನೆ ಮಾಡಿ ಉತ್ತರನ ನಿಮ್ಮ ಪುಸ್ತಕದಲ್ಲಿ ಬರೀತೀರಲ್ಲ ನೋಡಿ ಮೊದಲನೇ ಲೆಕ್ಕ ಬಂತು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆ ನಿಮ್ಮದೇ ಆದ ಎಷ್ಟೋ ಉದಾಹರಣೆ ಬರಿಬೋದು ನಾನಿಲ್ಲಿ ನಾಲ್ಕು ಆಪ್ಷನ್ಸ್ ಕೊಡ್ತೀನಿ ಮೊದಲನೇದು ಎ ಸ್ಕ್ವೇರ್ ಪ್ಲಸ್ ಒಂದು ಎರಡನೇದು ಒಂದು ಪ್ಲಸ್ ಝೆಡ್ ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್ ಕ್ಯೂಬ್ ಎ ಪ್ಲಸ್ ವೈ ಇಸ್ ಈಕ್ವಲ್ ಟು ಏಳು ಹಾಗೂ ಎರಡು ಎಮ್ ಮೈನಸ್ ಮೂರು ಈಸ್ ಈಕ್ವಲ್ ಟು ಏಳು ಮೊದಲನೇದ ಉತ್ತರ ಅಲ್ಲ ಯಾಕಂದರೆ ಘಾತ ಎರಡಿದೆ ಎರಡನೇದ ಅಲ್ಲ ಘಾತ ಎರಡು ಮತ್ತು ಮೂರಿದೆ ಮೂರನೇದು ಸೀನಾ ಅಲ್ಲ ಯಾಕಂದರೆ ಎರಡು ಚರಾಕ್ಷರಗಳಿದೆ ಹಾಗಾದರೆ ನಮ್ಮ ಉತ್ತರ ಯಾವುದಾಗಬೇಕು ಎರಡು ಎಮ್ ಮೈನಸ್ ಮೂರು ಈಸ್ ಇಕ್ವಲ್ ಟು ಏಳು ಮುಂದಿನ ಪ್ರಶ್ನೆ ವೈ ಪ್ಲಸ್ ಮೂರು ಎಸಿಕೊಲ್ ಟು ಹತ್ತು ಈ ಸಮೀಕರಣದ ಪರಿಹಾರ ಬೇಗ ಬೇಗ ಯೋಚನೆ ಮಾಡಿ ಸುಲಭವಾಗಿದೆ ಉತ್ತರಗಳನ್ನು ಕೊಡ್ತೀನಿ ನೋಡಿ ಎ ಮೂರು ಪಾಯಿಂಟ್ ಮೂರು ಹದಿಮೂರು ಮೂವತ್ತು ಏಳು ಯಾವ್ದು ಸರಿ ಹೊಂದತ್ತೆ ಮಕ್ಕಳ ಮೂರು ಪಾಯಿಂಟ್ ಮೂರಾ ಅಲ್ಲ ಹದಿಮೂರು ಅಲ್ಲ ಮೂವತ್ತು ಅಲ್ಲ ಹಾಗಾಗಿ ವೈನ ಬೆಲೆ ಏನಾಗಬೇಕು ಏಳು ಯಾಕಂದರೆ ಏಳು ಪ್ಲಸ್ ಮೂರು ಎಸಿಕೊಲ್ಟು ಹತ್ತು ಮುಂದಿನ ಲೆಕ್ಕ ಬಂತು ನೋಡಿ ನಮ್ಮ ಚಟುವಟಿಕೆಗೆ ಸಂಬಂಧಪಟ್ಟಂಥ ಲೆಕ್ಕ ಸಮೀಕರಣದ ಪರಿಹಾರ ಕಂಡು ಹಿಡಿಯುವಾಗ ಸಮಚಿಹ್ನೆಯ ಎಡಭಾಗಕ್ಕೆ ಮೂರನ್ನು ಸೇರಿಸಿದರೆ ಬಲಭಾಗದಲ್ಲಿ ನಾವು ಏನು ಮಾಡಬೇಕು ನಿಮ್ಮ ಆಪ್ಷನ್ಸ್ ಈ ಥರ ಇದೆ ಮೂರನ್ನು ಕಳಿಬೇಕು ಮೂರನ್ನು ಕೂಡಬೇಕು ಮೂರನ್ನು ಗುಣಿಸ್ಬೇಕು ಮೂರರಿಂದ ಭಾಗಿಸ್ಬೇಕು ಎಡಭಾಗಕ್ಕೆ ಮೂರನ್ನು ಸೇರಿಸಿದ್ರೆ ಬಲಭಾಗಕ್ಕೂ ಮೂರನ್ನೇ ಕೂಡಬೇಕು ಮೀಸ್ ಇನ್ನು ಉಳಿದಿದೆಲ್ಲ ತೆಗೆದಾಕ್ಬಿಡಿ ಅಂತ ಸೊ ಬೇಗ ಬೇಗ ತೆಗೆದಾಕ್ಬಿಡೋಣ ಉತ್ತರ ಏನು ಮೂರನ್ನು ಕೂಡಬೇಕು ಸಮೀಕರಣವನ್ನು ಕಲಿಯೋದು ವಿಜ್ಞಾನದ ಎಷ್ಟೋ ಸಮಸ್ಯೆಗಳನ್ನು ಬಿಡಿಸ್ಲಿಕ್ಕೆ ಇಲ್ಲೊಂದು ಗುರುತ್ವ ವೇಗೋತ್ಕರ್ಷದ ಸಮಸ್ಯೆ ಇದೆ ಗುರುತ್ವ ವೇಗೋತ್ಕರ್ಷದ ಐದು ಪಟ್ಟು ಐವತ್ತು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದನ್ನು ಸೂಚಿಸುವ ಸಮೀಕರಣ ಬರಿಬೇಕು ನೀವು ಐದು ಪಟ್ಟು ಅನ್ನೋದನ್ನು ಸೂಚಿಸಬೇಕು ಆಪ್ಷನ್ಸ್ ಈ ಥರ ಇದೆ ಜಿ ಪ್ಲಸ್ ಐದು ಇಸಿಕೊಳ್ಟು ಐವತ್ತು ಜಿ ಡಿವೈಡೆಡ್ ಬೈ ಐದು ಇಸಿಕೊಳ್ಟು ಐವತ್ತು ಐದು ಜಿ ಈಸಿಕೊಳ್ತು ಐವತ್ತು ಜಿ ಮೈನಸ್ ಐದು ಇಸಿಕೊಳ್ಟು ಐವತ್ತು ಐದು ಪಟ್ಟು ನೆನ್ಪು ಬಂತಲ್ಲ ನಿಮಗೆ ಮೊಮ್ಮಗಳ ವಯಸ್ಸಿನ ಹತ್ತು ಪಟ್ಟಿತ್ತಲ್ಲ ತಾತನ ವಯಸ್ಸು ಹೇಗೆ ಬರ್ಕೊಂಡ್ವಿ ಸಮೀಕರಣ ಅದೇ ರೀತಿ ಇಲ್ಲೂ ಬರೆದ್ರೆ ಐದು ಜಿ ಇಸಿಕೊಲ್ ಟು ಐವತ್ತಾಗುತ್ತೆ ಅಂತ ಈಗಾಗಲೇ ನಮ್ಮ ಮಕ್ಕಳು ಹೇಳ್ತಾ ಇದ್ದಾರೆ ಹಾಗಾಗಿ ಉಳಿದಿದ್ದು ಆಪ್ಷನ್ಸ್ ತೆಗೆದಾಕ್ಬಿಡೋಣ ಉತ್ತರ ಏನಂದರೆ ಐದು ಜಿ ಈಸಿಕೊಲ್ ಟು ಐವತ್ತು ಇನ್ನೊಂದು ಪ್ರಶ್ನೆ ನೋಡ್ಬಿಡಿ ಎರಡು ಸಂಖ್ಯೆಗಳ ಮೊತ್ತ ಎಪ್ಪತ್ನಾಲ್ಕು ಅವುಗಳಲ್ಲಿ ಒಂದು ಇನ್ನೊಂದಕ್ಕಿಂತ ಹತ್ತು ಜಾಸ್ತಿ ಇದೆ ಹಾಗಾದರೆ ಆ ಸಂಖ್ಯೆಗಳು ಯಾವ್ಯಾವುದು ಮೂವತ್ತು ಮತ್ತು ನಲವತ್ನಾಲ್ಕು ಮೂವತ್ತೆರಡು ನಲವತ್ತೆರಡು ಮೂವತ್ತ್ನಾಲ್ಕು ಮತ್ತು ನಲವತ್ತು ಹಾಗೆಯೇ ಮೂವತ್ತೈದು ಮತ್ತು ಮೂವತ್ತೊಂಬತ್ತು ಯಾವುದು ಸರಿಯಾಗೇ ಯೋಚನೆ ಇದ್ದೀರಾ ಮೂವತ್ತೆರಡು ಮತ್ತು ನಲವತ್ತೆರಡು ಉಳಿದಿದ್ದನ್ನೆಲ್ಲ ತೆಗೆದುಬಿಡೋಣಲ್ಲ ಉತ್ತರ ಮೂವತ್ತೆರಡು ಮತ್ತು ನಲವತ್ತೆರಡು ಪಾಠ ಎಲ್ಲ ಚೆನ್ನಾಗಿ ಕೇಳಿಸ್ಕೊಂಡಿದ್ದೀರಾ ಎಲ್ಲ ಬರ್ಕೊಂಡು ಇದ್ದೀರ ಈಗ ಇಲ್ಲಿ ಕೊಡುವಂತಹ ಎರಡು ಪ್ರಶ್ನೆಗಳನ್ನು ನೀವು ಪ್ರಯತ್ನ ಮಾಡಿ ಮತ್ತೆ ನಿಮ್ಮ ಶಿಕ್ಷಕರೊಂದಿಗೆ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚೆ ಮಾಡಿ ಮಾಡ್ತೀರಲ್ಲ ಮಕ್ಕಳ ಈ ಲೆಕ್ಕಗಳನ್ನು ಬರ್ಕೊಳ್ಳಿ ಐದು ಟಿ ಮೈನಸ್ ಮೂರು ಟು ಮೂರು ಟಿ ಮೈನಸ್ ಐದು ಈ ಸಮೀಕರಣವನ್ನು ಬಿಡಿಸಿ ಸುಲಭ ಇದೆ ಅಲ್ವಾ ಇನ್ನೊಂದು ಪ್ರಶ್ನೆ ಅಮನ್ನನ ವಯಸ್ಸು ಅವನ ಮಗನ ವಯಸ್ಸಿಗಿಂತ ಮೂರರಷ್ಟಿದೆ ಹತ್ತು ವರ್ಷಗಳ ಹಿಂದೆ ಅವನ ವಯಸ್ಸು ಅವನ ಮಗನ ವಯಸ್ಸಿಗಿಂತ ಐದರಷ್ಟಿತ್ತು ಅವರಿಬ್ಬರ ಈಗಿನ ವಯಸ್ಸುಗಳೆಷ್ಟು ಬರ್ಕೊಂಡಿದ್ದೀರಲ್ಲ ಪ್ರಯತ್ನ ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ ಸಮೀಕರಣವನ್ನು ಕಲಿಯೋದು ಮುಂದಿನ ಕಲಿಕೆಗೆ ಬಹಳಷ್ಟು ಅನುಕೂಲ ಆಗುತ್ತೆ ಹತ್ತನೇ ತರಗತಿಯ ಎರಡು ರೇಖಾತ್ಮಕ ಸಮೀಕರಣಗಳು ವರ್ಗ ಸಮೀಕರಣಗಳು ಇತ್ಯಾದಿ ಪಾಠಗಳನ್ನು ಬಿಡಿಸೋವಾಗ ಇದರ ಒಂದು ನಾಲೆಡ್ಜ್ ಏನಿದೆ ಅದು ನಮಗೆ ಅತಿ ಅಗತ್ಯ ಆಗುತ್ತೆ ಅಷ್ಟೇ ಅಲ್ಲ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅಂದರೆ ಚಲನೆಗೆ ಸಂಬಂಧಪಟ್ಟಿದ್ದಿರ್ಬೋದು ನ್ಯೂಟನ್ನ ಸಮೀಕರಣಗಳಿಗೆ ಸಂಬಂಧಪಟ್ಟಿದ್ದಿರ್ಬೋದು ಆ ರೀತಿ ಎಲ್ಲ ಸಮಸ್ಯೆಗಳನ್ನು ಬಿಡಿಸ್ಲಿಕ್ಕೂ ಈ ಸಮೀಕರಣಗಳು ನಮಗೆ ಬಹಳ ಸಹಾಯವನ್ನು ಮಾಡುತ್ತೆ ಬಿಡಿಸ್ತೀರಲ್ಲ ಮಕ್ಕಳ ಈ ಪಾಠವನ್ನು ಪ್ರಸ್ತುತಪಡಿಸಿದ್ದು ನಾನು ಚಂದ್ರಕಲಾ ಎಲ್ಲರಿಗೂ ಧನ್ಯವಾದಗಳು